ನನ್ನ ಹೆಸರು ಅಶೋಕ್ ಅಂತ ಹೇಳಿ, ಕುನಾಡಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯ. ನಾನು ಇವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾಯ್ತು ಅಂತ ಅಂತಂದ್ರೆ, ಹಿಂದೆ ಈ ಒಂದು ವರ್ಷದ ಹಿಂದೆ ನಾವು ಹಳೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಲಾಗ್ತಿದ್ದು, ಅಲ್ಲಿ ಸೆಕ್ರೆಟ್ರಿ ಮತ್ತು ಟೆಸ್ಟ್ರು ಸುಮಾರು 10 ಲಕ್ಷದಿಂದ 15 ಲಕ್ಷನ ಅವ್ಯವಹಾರ ಮಾಡಿದ್ರು. ಅದನ್ನು ನಾವು ಒಕ್ಕೂಟದವ್ರಿಗೆ ಇದನ್ನು ಈ ಸೆಕ್ರೆಟ್ರಿಂಗೆಲ್ಲ ಮಿಸ್ಯೂಸ್ ಮಾಡಿದ್ದಾನೆ, ಇದನ್ನು ತನಿಖೆ ಮಾಡಿ ಇವರನ್ನು ತನಿಖೆಗೆ ಒಳಪಡಿಸಿ, ಇವನು ತಪ್ಪು ಮಾಡಿದ್ದಾನೆ, ಅವನ ಹೆಂಡತಿ ಹೆಸರಿಗೆ 50-60 ಸಾವಿರ ಒಂದೊಂದು ಪೇಮೆಂಟ್ ಎಲ್ಲ ಹಾಕೋತಾನೆ, ಬೇರೆ 4-5 ಜನ ಅವರ ಅನಧಿಕೃತ ಮೆಂಬರ್ಗಳೆಲ್ಲ ಪೇಮೆಂಟ್ ಹಾಕತಾನೆ, ಇದೆಲ್ಲ ಅವ್ಯವಹಾರ ಮಾಡಿದ್ದಾನೆ, ಇದನ್ನು ತನಿಖೆಗೆ ಒಳಪಡಿಸಿ ಅಂತ ಹೇಳಿಕ್ಕೆ ತನಿಖೆ ಮಾಡಲಿಲ್ಲ. ಆಮೇಲೆ ಸರ್ಕಾರದಿಂದ ಬರ್ತಕ್ಕಂಥ ಸಬ್ಸಿಡಿ ಅಮೌಂಟನ್ನು ಅವನ ಹೆಂಡತಿ ಹೆಸರಿಗೆ ಹಾಕ್ಕೊಂಡಿದ್ದ, ಅದನ್ನು ತನಿಖೆ ಮಾಡಿ ಅಂತ ಅಂದ ಅವ್ನು ಮಾಡಲಿಲ್ಲ, ಅವನು ಒಕ್ಕೂಡ್ತವ್ರು ಮಾಡಲಿಲ್ಲ, ಆಡಳಿತ ಮಂಡಳಿ ಇರಲಿಲ್ಲ, ಒಕ್ಕೂಡ್ತವ್ರು ಮಾಡಲಿಲ್ಲ. ಅದಾದಮೇಲೆ ನಾವು ಇವ್ರ ಜೊತೆನೇ ಇರೋದು ಬೇಡ ಅಂತೇಳಿ ಹೊಸದಾಗಿ ನಾವು ಒಂದು ಡೈರಿನ ನಾವು ಕೇಳ್ಕೊಂಡಿದ್ವಿ, ಡೈರಿ ಮಾಡಿಸಿದ್ರು. ಎಮ್ ಡಿನೂ ಬಂದಿದ್ರು ಅವತ್ತಿನ ಸಂದರ್ಭದಲ್ಲಿ, ಇದೇ ನಿಶ್ಚಿತಿದ್ರು. ಪೊಲೀಸ್ ಇಲಾಖೆಯವರು ಸುದಾ ಇದ್ರು, ಅವತ್ತು ನೀವು ಅವ್ರ ಜೊತೆ ಆಲಾಡಿಸೋದು ಬೇಡ, ಇದೇ ಜಾಗದಲ್ಲಿ ನೀವು ಆಲಾಡಿಸಿ ಅಂತ ಹೇಳ್ಬಿಟ್ಟು ಇವತ್ತು ಏಕಾಏಕಿ ನೀವು ಈ ಪ್ಲೇಸಿಂದ ಖಾಲಿ ಮಾಡಿ ಅಂತ ಹೇಳೋದು ಎಷ್ಟು ಸರಿ? ಇದಕ್ಕೆಲ್ಲಕ್ಕೂ ಕಾರಣ ಈ ತಾಲೂಕಿನ ಶಾಸಕರು, ಈ ರಾಜ್ಯದ ಮಂತ್ರಿಗಳು, ಅವರು ದ್ವೇಷದ ರಾಜಕಾರಣ ಮಾಡ್ತಾವ್ರೆ, ಇದು ಒಳ್ಳೇದಲ್ಲ. ಅದು ನಾವು ಹಿಂದೆ ಮಾದೇವಣ್ಣನ ಜೊತೆ ಇದ್ದರು, ನಾವು ಯಾವತ್ತೂ ದ್ವೇಷದ ರಾಜಕಾರಣ ಮಾಡಲಿಲ್ಲ, ಇದು ಒಳ್ಳೇದಲ್ಲ. ಈಗ ಆಗಿರೋದು ಕೇವಲ 3 ತಿಂಗಳು ಅಷ್ಟೇ, ಈ ಸರ್ಕಾರ ಇವತ್ತು ಇರ್ತದೆ ನಾಳೆ ಹೋಗ್ತದೆ. ಈ ದ್ವೇಷದ ರಾಜಕಾರಣ ಒಳ್ಳೇದಲ್ಲ. ಜಾತ್ ಜಾತಿನ ಎತ್ಕಟ್ಟೋದು ಮತ್ತು ಹೊಡೆಸಾಡೋದು ಇದು ಯಾರಿಗೂ ಒಳ್ಳೆ ಶೋಭೆ ತರ್ತಕ್ಕಂಥದ್ದಲ್ಲ. ದಯವಿಟ್ಟು ಈ ತತ್ಕ್ಷಣದಿಂದ ಇವರು ಈ ರೀತಿ ಏನಾದ್ರು ಡೈರಿಗಳನ್ನ ಮುಖಾಂತರ ಈ ಸಹಕಾರ ಸಂಘಗಳನ್ನ ಇವರೇನಾರು ಇದನ್ನ ಯಾವುದು ನಾವು ರಾಜಕಾರಣ ಮಾಡಿ ಏನಾರು ಇವರನ್ನ ಅಡ ಮಾಡ್ಬೋದು ಅಂತ ಏನಾದ್ರು ಅನ್ಕೊಂಡಿದ್ರೆ ಮಾನ್ಯ ಮಂತ್ರಿಗಳೇ, ಇದು ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತ ಅವ್ರ ಗಮನ ಅವ್ರಿಗೆ ಹೇಳಕ್ ಇಷ್ಟ. ನನ್ನ ಹೆಸರು ಅಶೋಕ್ ಅಂತೇಳಿ, ಕುನಾಡಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯ. ನಾನು ಇವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾಯ್ತು ಅಂತ ಅಂತಂದ್ರೆ, ಹಿಂದೆ ಈ ಒಂದು ವರ್ಷದ ಹಿಂದೆ ನಾವು ಹಳೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಲಾಗ್ತಿದ್ದು, ಅಲ್ಲಿ ಸೆಕ್ರೆಟ್ರಿ ಮತ್ತು ಟೆಸ್ಟ್ರು ಸುಮಾರು 10 ಲಕ್ಷದಿಂದ 15 ಲಕ್ಷನ ಅವ್ಯವಹಾರ ಮಾಡಿದ್ರು. ಅದನ್ನು ನಾವು ಒಕ್ಕೂಟದವ್ರಿಗೆ ಇದನ್ನು ಈ ಸೆಕ್ರೆಟ್ರಿಂಗೆಲ್ಲ ಮಿಸ್ಯೂಸ್ ಮಾಡಿದ್ದಾನೆ, ಇದನ್ನು ತನಿಖೆ ಮಾಡಿ ಇವರನ್ನು ತನಿಖೆಗೆ ಒಳಪಡಿಸಿ, ಇವನು ತಪ್ಪು ಮಾಡಿದ್ದಾನೆ, ಅವನ ಹೆಂಡತಿ ಹೆಸರಿಗೆ 50-60 ಸಾವಿರ ಒಂದೊಂದು ಪೇಮೆಂಟ್ ಎಲ್ಲ ಹಾಕೋತಾನೆ, ಬೇರೆ 4-5 ಜನ ಅವರ ಅನಧಿಕೃತ ಮೆಂಬರ್ಗಳೆಲ್ಲ ಪೇಮೆಂಟ್ ಹಾಕತಾನೆ, ಇದೆಲ್ಲ ಅವ್ಯವಹಾರ ಮಾಡಿದ್ದಾನೆ, ಇದನ್ನು ತನಿಖೆಗೆ ಒಳಪಡಿಸಿ ಅಂತ ಹೇಳಿಕ್ಕೆ ತನಿಖೆ ಮಾಡಲಿಲ್ಲ. ಆಮೇಲೆ ಸರ್ಕಾರದಿಂದ ಬರ್ತಕ್ಕಂಥ ಸಬ್ಸಿಡಿ ಅಮೌಂಟನ್ನು ಅವನ ಹೆಂಡತಿ ಹೆಸರಿಗೆ ಹಾಕ್ಕೊಂಡಿದ್ದ, ಅದನ್ನು ತನಿಖೆ ಮಾಡಿ ಅಂತ ಅಂದ ಅವ್ನು ಮಾಡಲಿಲ್ಲ, ಅವನು ಒಕ್ಕೂಡ್ತವ್ರು ಮಾಡಲಿಲ್ಲ, ಆಡಳಿತ ಮಂಡಳಿ ಇರಲಿಲ್ಲ, ಒಕ್ಕೂಡ್ತವ್ರು ಮಾಡಲಿಲ್ಲ. ಅದಾದಮೇಲೆ ನಾವು ಇವ್ರ ಜೊತೆನೇ ಇರೋದು ಬೇಡ ಅಂತೇಳಿ ಹೊಸದಾಗಿ ನಾವು ಒಂದು ಡೈರಿನ ನಾವು ಕೇಳ್ಕೊಂಡಿದ್ವಿ, ಡೈರಿ ಮಾಡಿಸಿದ್ರು. ಎಮ್ ಡಿನೂ ಬಂದಿದ್ರು ಅವತ್ತಿನ ಸಂದರ್ಭದಲ್ಲಿ, ಇದೇ ನಿಶ್ಚಿತಿದ್ರು. ಪೊಲೀಸ್ ಇಲಾಖೆಯವರು ಸುದಾ ಇದ್ರು, ಅವತ್ತು ನೀವು ಅವ್ರ ಜೊತೆ ಆಲಾಡಿಸೋದು ಬೇಡ, ಇದೇ ಜಾಗದಲ್ಲಿ ನೀವು ಆಲಾಡಿಸಿ ಅಂತ ಹೇಳ್ಬಿಟ್ಟು ಇವತ್ತು ಏಕಾಏಕಿ ನೀವು ಈ ಪ್ಲೇಸಿಂದ ಖಾಲಿ ಮಾಡಿ ಅಂತ ಹೇಳೋದು ಎಷ್ಟು ಸರಿ? ಇದಕ್ಕೆಲ್ಲಕ್ಕೂ ಕಾರಣ ಈ ತಾಲೂಕಿನ ಶಾಸಕರು, ಈ ರಾಜ್ಯದ ಮಂತ್ರಿಗಳು, ಅವರು ದ್ವೇಷದ ರಾಜಕಾರಣ ಮಾಡ್ತಾವ್ರೆ, ಇದು ಒಳ್ಳೇದಲ್ಲ. ಅದು ನಾವು ಹಿಂದೆ ಮಾದೇವಣ್ಣನ ಜೊತೆ ಇದ್ದರು, ನಾವು ಯಾವತ್ತೂ ದ್ವೇಷದ ರಾಜಕಾರಣ ಮಾಡಲಿಲ್ಲ, ಇದು ಒಳ್ಳೇದಲ್ಲ. ಈಗ ಆಗಿರೋದು ಕೇವಲ 3 ತಿಂಗಳು ಅಷ್ಟೇ, ಈ ಸರ್ಕಾರ ಇವತ್ತು ಇರ್ತದೆ ನಾಳೆ ಹೋಗ್ತದೆ. ಈ ದ್ವೇಷದ ರಾಜಕಾರಣ ಒಳ್ಳೇದಲ್ಲ. ಜಾತ್ ಜಾತಿನ ಎತ್ಕಟ್ಟೋದು ಮತ್ತು ಹೊಡೆಸಾಡೋದು ಇದು ಯಾರಿಗೂ ಒಳ್ಳೆ ಶೋಭೆ ತರ್ತಕ್ಕಂಥದ್ದಲ್ಲ. ದಯವಿಟ್ಟು ಈ ತತ್ಕ್ಷಣದಿಂದ ಇವರು ಈ ರೀತಿ ಏನಾದ್ರು ಡೈರಿಗಳನ್ನ ಮುಖಾಂತರ ಈ ಸಹಕಾರ ಸಂಘಗಳನ್ನ ಇವರೇನಾರು ಇದನ್ನ ಯಾವುದು ನಾವು ರಾಜಕಾರಣ ಮಾಡಿ ಏನಾದ್ರು ಇವರನ್ನ ಅಡ ಮಾಡ್ಬೋದು ಅಂತ ಏನಾದ್ರು ಅನ್ಕೊಂಡಿದ್ರೆ ಮಾನ್ಯ ಮಂತ್ರಿಗಳೇ, ಇದು ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತ ಅವ್ರ ಗಮನ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ನಾನು.